ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅಧಿಕ ಮಾಸ ಅಧಿಕಸ್ಯ ಅಧಿಕಂ ಫಲಂ ಅಂಥೇಳಿ, ಅಧಿಕ ಮಾಸದೊಳಗೆ ನಾವು ಎಷ್ಟು ದೇವ್ರ ದಿಂಡ್ರು ಮಾಡ್ತೀವಿ ಅದರ ಡಬಲ್ ಫಲ ಬರ್ತದೆ ಅನ್ನುವ ಒಂದು ಮೊದಲಿನಿಂದೇ ಬಂದದ. ಅದರ ವಿಶ್ವಾಸವೂ ಅದ, ನಂಬಿಕೆನೂ ಅದ. ಅದಕ್ಕೆ ಇವತ್ತಿನ ಅಧಿಕ ಮಾಸದ ಪೂಜಾರಿ ಮತ್ತು ದಿನಾಲು ಬರೇ ದೇವ್ರದೇ ವಿಡಿಯೋಗಳು ಆಗಿದ್ದು, ಯಾಕಂದರೆ ಅಧಿಕ ಮಾಸದೊಳಗೆ ಅವೆಲ್ಲ ಬೇಕಾಗಿದ್ದು, ಹೀಗಾಗಿ ಆ ವಿಡಿಯೋಗಳೇ ಆಗಿದ್ದು ರೀ. ಈಗ ಇವತ್ತೇನು ಅಂತಂದ್ರೆ, ಈಗ ಆಲ್ರೆಡಿ ನೋಡ್ಲಿಕ್ಕತ್ತೀರಿ, ಬರ್ಷನ್ ಕಟ್ಟಿ ಕ್ಲೀನಾಗಿ ಅಡುಗೆಗೆ ರೆಡಿಯಾಗಿ ಕೂತದ. ಅದಕ್ಕೆ ಇವತ್ತು ಒಂದು ಎರಡು ಹೆಲ್ದಿ ರೆಸಿಪಿ ಮಾಡ್ಲಿಕ್ಕತ್ತೀನಿ ರೀ ನಾನು. ಎರಡು ಹೆಲ್ದಿ ಪಲ್ಯ, ಒಂದು ಸಬ್ಬಸ್ಗಿ ಪಲ್ಯ, ಅದ್ರ ಜೊತೆಗೆ ಹೆಸರುಕಾಳು ಆ್ಯಡ್ ಮಾಡಿ, ಇನ್ನೊಂದು ಬರೇ ಪಾಲಕ್ ಹಾಕಿ ಪಾಲಕ್ ಪಲ್ಯ ರೀ. ಹೆಂಗೆ ಮಾಡ್ಲಿಕ್ಕತ್ತೀನಿ ನೋಡಾಕೆಂತ್ರಿ ಬರ್ರಿ. ಎಲ್ರಿಗೂ ನನ್ನ ನಮಸ್ಕಾರಗಳು, ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗಂತೂ ಹೆಚ್ಚಾಗಿ ವಿಡಿಯೋ ದೇವ್ರದೇ ಬರ್ಲಿಕ್ಕಾವ, ಯಾಕಂದ್ರೆ ನಿಮ್ಮ ಕ್ವಶನ್ಸ್ ಅದ್ರ ಮೇಲೆ ಇರ್ತಾವ. ಹಿಂಗಾಗಿ ನಾ ಹೇಳ್ತೀನಿ, ಅದು ಅಲ್ಲದೆ ನಾ ಮಾಡಿದ ಪೂಜೆ ನಿಮಗೆಲ್ರಿಗೂ ಇಷ್ಟ ಆಗ್ತದ ಅಂತಂದ್ಮೇಲೆ ನಾನೇನ್ ಮಾಡ್ತೀನಿ, ಪೂಜೆ ಮಾಡೋ ಮುಂದೆ ಮಾಡೋದು ಹೆಂಗಂತ ತೋರಿಸಿರ್ತೀನಿ. ಕೇಳಿದ್ರೆ ಕ್ವಶನ್ ಕೇಳಿದ್ರೆ, ಇಲ್ಲಾಂದ್ರೆ ನಾ ಹೆಂಗೆ ಮಾಡೀನಿ ಅಂತ ಹೇಳಿ ಅದನ್ನಂತೂ ನಿಮ್ಗೆ ತೋರಿಸಿ ಬಿಟ್ಟಿರ್ತೀನಿ. ಅದು ಅಲ್ಲದೆ ನೀವೆಲ್ಲ ಎಷ್ಟು ಖುಷಿ ಪಡ್ತೀರಿ, ನಿಮ್ಮ ಖುಷಿ ನೋಡಿ ನನಗೆ ಡಬಲ್ ಖುಷಿ ಆಗ್ತದೆ. ಹೆಂಗದ ಗೊತ್ತೈತ್ರಿ, ಪೂಜೆ ಅದು ಮಾಡ್ತೀವಲ್ಲ, ಮಾಡಿದ ತಕ್ಷಣ ಅದರಷ್ಟು ಆನಂದ ಮಾಡೋರಿಗೆ ಗೊತ್ತಾಗ್ತದೆ, ಮಾಡಿದವ್ರಿಗೆ ಸಿಕ್ಕೇ ಇರ್ತದೆ. ಆಮೇಲೆ ನಿಮ್ಮ ಕಮೆಂಟ್ಸ್ ಏನವಲ್ಲ ಅವು ಇನ್ನೂ, ಮತ್ತು ನಾ ಏನು ಮಾಡ್ತೀನಿ ಗೊತ್ತೇನ್ರಿ, ಫಸ್ಟ್ ಟೈಮ್ ವಿಡಿಯೋ ಚೆಕ್ ಮಾಡಿ ನಾ ಅಪ್ಲೋಡ್ ಮಾಡಿರ್ತದೆ. ನಿಮ್ಮ ಕಮೆಂಟ್ ಬರ್ತಲ್ಲ, ಬಂದ ತಕ್ಷಣ ಮೇಡಮ್ ಪೂಜೆ ಚೆನ್ನಾಗಿ ಭಾಳ ಚೆಂದ ಮಾಡಿರಿ ಅಂತ ಹಿಂಗೇನ್ರಿ ಕಮೆಂಟ್ ಹಾಕ್ತಿರ್ಲಿಲ್ಲ, ಮತ್ತು ವಾಪಸ್ ಒಮ್ಮೆ ವಿಡಿಯೋ ನೋಡಿರ್ತೀನಿ. ನಾ ಖರೆ ಹೇಳಿರ್ತೀನಿ, ಯಾಕಂದ್ರೆ ನಿಮ್ಮ ಜೊತೆ ನೋಡ್ದಂಗೆ ಅನಿಸ್ತದೆ ನನಗೆ ಆ ಥರ ಫೀಲಿಂಗ್ಸು. ಈಗ ಇವತ್ತೇನು ಮಾಡ್ಲಿಕ್ಕೆ ಅಂದ್ರೆ, ಒಂದು ಹೆಲ್ದಿ ಡಿಶ್ಯು ಪಾಲಕ್. ಇಷ್ಟೊಂದು ಪಾಲಕ್ ತಂದಿರೇನು ಅಂತ ಕೇಳಬೇಡ್ರಿ. ನೋಡ್ರಿ ಒಂದು ಹೆಂಗೆ ಒಂದೊಂದ್ಸರಿ ಹೆಂಗೆ ಅನಿಸ್ತದೆ ಅಂದ್ರೆ, ನೋಡ್ರಿ ಮಳೆ ಆಗಲ್ತು ಅಂತ ಹೇಳಿ ಅಂತೀವಿ, ಈಗ ಎರಡು ದಿವಸ ಅದು ಮಳೆ ಹತ್ತಿರಲ್ಲ. ನಿನ್ನೆ ಸಂತಿ ಬಂದಿತ್ತು ರೀ, ನಮ್ಮನಿಗಿಂತ ಸಂತಿ ಇರ್ತದೆ ಮಂಡೇಕೊಮ್ಮೆ, ಟ್ಯೂಸ್ಡೇಕೊಮ್ಮೆ ಸಂತಿ ಬಂದಿರ್ತದೆ ರೀ. ಹಳ್ಳಿ ಜನರೆಲ್ಲ ಬಂದಿರ್ತಾರೆ. ಪಾಪ ಮಳೆಯಿಂದ ಅವ್ರೇನು ಮಾಡಿದ್ರು ಗೊತ್ತೇನ್ರಿ, ಇವನ್ನ ಹೆಂಗೆ ಅಂದ್ರೆ ಮಳೆಗೆ ಮಂದಿ ಯಾರೂ ಬಂದಿಲ್ಲ, ಪಲ್ಯ ಫುಲ್ ವೇಸ್ಟ್ ಆಗಿಬಿಡ್ತದೆ. ಹಿಂಗಾಗಿ ಅವ್ರು 5 ರೂಪಾಯಿಗೆ ಮೂರು ನಾಲ್ಕು ಸುಡ್ರಿ, ಇಷ್ಟಿಷ್ಟು ಕೊಟ್ಟಿದ್ರು. ಒಂಥರ ಏನೋ ಕೆಟ್ಟ ಅನಿಸ್ತು. ಪಾಪ ಅಂದ್ರೆ ಮನೆಗೆ ಹೋಗಿಟ್ರೆ ಅದನ್ನು ದುಡ್ಡು ಬರಂಗಿಲ್ಲ, ಅವ್ರು ಬೆಳೆದಿದ್ದಕ್ಕಂತ ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಮನೆಗೆ ಹೋಗಿಟ್ರೆ ಅದೆಷ್ಟು ಕೆಟ್ಟ ಹೋಗ್ತದ ಅನ್ನೋ ಒಂದು ಉದ್ದೇಶದಿಂದ ತಿನ್ನೋರ್ರಿ ತಿನ್ಲಿ ಅಂತ 5 ರೂಪಾಯಿಗೆ ಮೂರು ನಾಲ್ಕು ಸುಡ್ರಿ. ಮತ್ತೆ ಕೋತಂಬರಿನೂ ಹಂಗೆ ರೀ, ಕೋತಂಬರಿ ಲಾಸ್ಟ್ ವೀಕ್ 10 ರೂಪಾಯಿಗೆ ಒಂದು ಇಷ್ಟ ಇತ್ತು, ಈಗ 10 ರೂಪಾಯಿಗೆ 4-5 ಸೂಡ್ ಕೊಟ್ಟು ಹೋದ್ರು. ಆಮೇಲೆ ನಾನು ಸಬ್ಬಸ್ಗಿ ಒಂದು 5 ರೂಪಾಯಿಗೆ 2 ಸೂಡ್ ಅಂದ್ರು, 2 ಸೂಡ್ ತೊಗೊಂಬಂದಿನಿ. ಇವಂತೂ 4, ಅದಕ್ಕೆ ಪಾಲಕ್ ರೀ. ಇದ್ರದ್ದು ಉಪಯೋಗಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತವ, ಅದ್ರ ಕೂಡ ನಾ ಹೇಳ್ತೀನಿ. ಪಾಲಕ್ ದಿನನಿತ್ಯ ಸೇವಿಸೋದ್ರಿಂದ ಇದ್ರೊಳಗೆ ನೋಡ್ರಿ, ಇದರಿಂದ ಸ್ಕಿನ್ ಕ್ಲಿಯರ್ ಆಗ್ತದೆ, ಆಮೇಲೆ ಶೈನಿಂಗ್ ಬರ್ತದೆ, ಸ್ಕಿನ್ ಶೈನಿಂಗ್ ಆಗ್ತದೆ, ಆಮೇಲೆ ಬೋನ್ಸ್ ಗಟ್ಟಿ ಆಗ್ತವೆ. ಇದು ಯಾವುದೇ ರೀತಿ ಕೆಟ್ಟದ್ದಲ್ಲ, ಒಳ್ಳೇದೇ. ಆದರೆ ಇದ್ರ ಜೊತೆ ನಾವು ಕೆಲವೊಂದು ಐಟಮ್ಸ್ ಏನು ಆ್ಯಡ್ ಮಾಡ್ತೀವಲ್ಲ ಅವನ್ನ ತಿಳ್ಕೊಂಡು ಆ್ಯಡ್ ಮಾಡಬೇಕು. ಟೊಮೆಟೊ ಅಂತೂ ಒಟ್ಟೆ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹಳ್ಳ ಆಗ್ತಾವೆ ಹೊಟ್ಟೆಗೆ. ಅದನ್ನ ಬಿಟ್ಟು ಮತ್ತೇನು ಆ್ಯಡ್ ಮಾಡ್ತೀನಿ ಮಾಡ್ರಿ. ಇವತ್ತು ನಾ ಇದ್ರ ಜೊತೆ ಬೇಳೆ ಆಗಲಿ ಕಾಳಾಗಲಿ ಯಾವುದೂ ಯೂಸ್ ಮಾಡಿರ್ತಿಲ್ಲ, ಬರೇ ಇದೊಂದ ಯೂಸ್ ಮಾಡಿ ಇದ್ರೊಳಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು, ಇಲ್ಲಾಂದ್ರೆ ಜೋಳದ ಹಿಟ್ಟು ಹಾಕಿ ಮಾಡಿದ್ರಿ. ಈಗ ಆಲ್ರೆಡಿ ಎಣ್ಣೆ ಹಾಕಿನಿ, ಎಣ್ಣೆ ಕಾಯ್ದದ ಒಗ್ಗರಣೆ ಹಾಕೊಂಡು ಬರ್ರಿ. ಒಗ್ಗರಣೆ ಒಳಗೆ ಜೀರಿಗೆ, ಸಾಸಿವೆ, ಅರಶಿನ ಪುಡಿ, ಕರಿಬೇವು ಹಾಕಿದ್ದೀರಿ. ಮತ್ತು ನಾವು ಈ ಚಾತುರ್ಮಾಸದೊಳಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಂಗಿಲ್ಲ, ಹೀಗಾಗಿ ಅವು ಎರಡು ಹಾಕಂಗಿಲ್ಲರಿ. ಮತ್ತು ನೀವು ಯಾರು ತಿನ್ನೋರು ಇದ್ರೆ ಅಂದರು ಹಾಕೋರಿ, ಬೆಳ್ಳುಳ್ಳಿ ಉಳ್ಳಾಗಡ್ಡಿ ನೀವು ಹಾಕೋಬೋದು. ಈಗೇನದ, ಒಗ್ಗರಣೆ ಹಾಕಿ ಅದರೊಳಗೆ ಪಾಲಕ್ ಹಾಕಿದ್ದೀರಿ, ಅದನ್ನು ಚೆಂದಾಗಿ ಬೇಯಿಸ್ಕೋಬೇಕು. ಇಲ್ಲೇನದ, ಹೆಸರುಕಾಳು ಕುದಿಲಿಕ್ಕಿತ್ತೀನಿ, ಹೆಸರುಕಾಳು ಕುದಿಲಿಕ್ಕತ್ತವ್ರಿ. ಬಟ್ ನಾನು ಕುಕ್ಕರ್ ಯೂಸ್ ಮಾಡಂಗಿಲ್ಲ, ನಿಮಗೆಲ್ಲ ಗೊತ್ತೇ ಅದ.
ಈಗ ಇದನ್ನ ಪಾಲಕ್ ಚಂದಾಗಿ ಬೇಯಿಸ್ಕೊಳ್ಳೋದ್ರಿ. ನೋಡ್ರಿ, ನಾಲ್ಕು ಸುಡು ಪಾಲಕ್ ಹಾಕಿನ್ರಿ ನಾ. ಈ ಪಲ್ಯ ನೋಡಾಕಿನ್ರಿ ಎಷ್ಟಾಗ್ತದೆ, ಎಲ್ಲ ಕರಿಗಿ ಸ್ವಲ್ಪ ಆಗ್ಬಿಡ್ತದೆ. ಅಗ್ದಿ ಪಾಲಕ್ ಪಲ್ಯ ಒಗ್ಗರಣೆ ಹಾಕಿದ್ವಿ, ಚಂದಾಗಿ ಅದು ಬೇಯೋ ತನಕನು ಹೆಸರು ಕಾಳು ಪಲ್ಯನೂ ಒಗ್ಗರಣೆ ಹಾಕ್ಕೊಂಡು ಬಿಡ್ರಂತ್ರಿ. ಹೆಸರು ಕಾಳು ಬೆಂದಾವೀಗ ಹೆಸರು ಕಾಳು ಸಬ್ಬಸ್ಗಿ ಒಗ್ಗರಣೆನೂ ಹಾಕ್ಬಿಡ್ತೀನಿ. ನೋಡ್ರಿ ಹೆಸರು ಕಾಳು ಬೆಂದಾವ, ಭಾಳ ರಾಡಿಗತೆ ಮಾಡಿಲ್ರಿ, ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡಿನಿ. ಬಟ್ ಕೈಯೊಳಗೆ ಅದು ನೋಡಿದರೆ ಗೊತ್ತಾಗ್ತದೆ. ಈಗೇನದ ಒಗ್ಗರಣೆ ಸೇಮ್ ಒಗ್ಗರಣೆ ಇದಕ್ಕೆ ಮಾಡ್ಕೊಂಡಿದ್ವಲ್ಲ ಪಾಲಕಕ್ಕೆ ಅದೇ ಥರ ರೀ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಮೊದಲು ಎಣ್ಣೆನೂ ಹಾಕ್ಕೋಬೇಕ್ರೆ, ಮತ್ತು ಗೊತ್ತದೆ ನಿಮ್ಗೆ ಆಲ್ರೆಡಿ. ಸ್ವಲ್ಪ ಕರಿಬೇವು, ಅರಶಿನ ಪುಡಿ, ಇಂಗು ಹಾಕಿ ಸಬ್ಬಸ್ಗಿ ಚೆಂದಾಗಿ ಬೇಯಿಸ್ಕೊಂಡು ಅದ್ರ ಒಳಗೆ ಹೆಸರು ಕಾಳು ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಆ್ಯಡ್ ಮಾಡಿಬಿಡೋದು. ಈಗೇನದ ಸಬ್ಬಸ್ಗಿ ಮತ್ತು ಹೆಸರು ಕಾಳು ಚೆಂದಾಗಿ ಮಿಕ್ಸ್ ಮಾಡಿ ಒಂಚೂರು ಬೇಯ್ಲಿಕ್ಕೆ ಬಿಡೋದ್ರಿ. ಈ ಕಡೆ ನೋಡ್ರಿ ಪಾಲಕ್ ಚೆಂದಾಗಿ ಬೆಂದದ. ಇದರೊಳಗೆ ನಾನು ಜೋಳದ ಹಿಟ್ಟಾಗಿ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಬೇಕಂದ್ರೆ ಕಡ್ಲೆ ಹಿಟ್ಟು ಯೂಸ್ ಮಾಡ್ಬೋದು, ಬಟ್ ನಾ ಹೆಂಗೂ ಭಕ್ರಿ ಇನ್ನು ನೆಕ್ಸ್ಟ್ ಭಕ್ರಿ ಮಾಡಾಕಿದ್ದೀನಿಲ್ಲ, ಅದ್ರ ಸಲುವಾಗಿ ಜೋಳದ ಹಿಟ್ಟು ಹೆಂಗೂ ಚಳಿಸ್ಕೊಂಡಿದ್ದೆ, ಅದ್ರ ಸಲುವಾಗಿ ಜೋಳದ ಹಿಟ್ಟೆ ಹಾಕಿದ್ದೀರಿ. ಅದ್ರದ್ದೊಂಥರ ಡಿಫ್ರೆಂಟ್ ಟೇಸ್ಟು, ಮಸ್ತಾಗಿ ಟೇಸ್ಟ್ ಆಗ್ತದೆ. ಅದ್ರ ಸಲುವಾಗಿ ನಾನು ಜೋಳದ ಹಿಟ್ಟು ಆ್ಯಡ್ ಮಾಡೀನಿ ರೀ. ಈಗ ಜೋಳದ ಹಿಟ್ಟು ಮತ್ತು ಪಾಲಕ್ ಏನು ಬೇಯಿಸ್ಕೊಂಡಿದ್ವಲ್ಲ ಎರಡೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಬೇಯಿಸ್ಕೋಬೇಕು. ಅದರೊಳಗೆ ಖಾರ ಪುಡಿ, ಉಪ್ಪು, ಮಸಾಲೆ ಪುಡಿ ಎಲ್ಲ ಹಾಕಿ ಮತ್ತು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಪಾಲಕಕ್ಕೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಹಾಕ್ರಿ, ಯಾಕಂದ್ರೆ ಪಾಲಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರು ಭಾಳ ಆಗಿಬಿಡ್ತದೆ. ಎದುರ ಸಲುವಾಗಿ ಇದು ಅಂತಂದರೆ ಅದು ಆಲ್ರೆಡಿ ನೀರಿನ ಔಷಧದಿಂದ ತುಂಬಿರ್ತದೆ ಪಾಲಕ್, ಮತ್ತು ನೀರು ಜಾಸ್ತಿ ಬಿಟ್ಟು ಅದು ನಾವು ಬೇಯಿಸ್ಕೊಂಡಂಗೆಲ್ಲ ನೀರಿನ ಅಂಶ ಹೋಗ್ಬಿಡ್ತದೆ. ಹೀಗಾಗಿ ಪಾಲಕ್ ಭಾಳ ಜಲ್ದಿ ಉಪ್ಪು ಆಗ್ತದೆ, ಅದ್ರ ಸಲುವಾಗಿ ಉಪ್ಪು ಕಡಿಮೆ ಹಾಕ್ರಿ. ಮತ್ತು ಇದು ಏನದ ನಾವು ಹೆಂಗೆ ಉಪ್ಪು ತಿಂತೀವಿ ಗೊತ್ತೇ ಅದಲ್ಲ, ಸಬ್ಬಸ್ಗಿ ಪಲ್ಯ ಮತ್ತು ಹೆಸರು ಕಾಳಿನ ಪಲ್ಯಕ್ಕೆ ಹಾಕ್ರಿ. ಮತ್ತು ಈಗೇನು ಹಾಕಿದೆ, ಬೆಲ್ಲ ಹಾಕಿದೆ ಮತ್ತು ಹುಣಸೆ ಹಣ್ಣು ಹುಳಿ ಹಾಕ್ಲಿಕ್ಕೆ ರೀ. ಹುಣಸೆ ಹಣ್ಣು ಆರೋಗ್ಯಕ್ಕೆ ಭಾಳ ಚಲೋ ರೀ. ಈಗಿನ ಮಂದಿ ನಾವೆಲ್ಲ ಏನು ಮಾಡ್ಲಿಕ್ಕತ್ತೀವಿ, ಹುಣಸೆ ಹಣ್ಣು ಬದಲಾಗಿ ಟೊಮೆಟೊ ಹಣ್ಣು ಯೂಸ್ ಮಾಡ್ಲಿಕ್ಕತ್ತೀವಿ. ಹೀಗಾಗಿ ಜಾಸ್ತಿ ರೋಗಗಳು ಬರ್ಲಿಕ್ಕತ್ತಾವ. ಅದಕ್ಕೆ ಆ ರೋಗಗಳನ್ನು ಎಂತೆಂಥ ದೊಡ್ಡ ದೊಡ್ಡ ಕ್ಯಾನ್ಸರ್ ರೋಗನೂ ಇದು ತಡೆಗಟ್ಟುವ ಶಕ್ತಿ ಇದರೊಳಗೆ ಅದ ರೀ ಹುಣಸೆ ಹಣ್ಣೊಳಗೆ. ಅದ್ರ ಸಲುವಾಗಿ ಜಾಸ್ತಿ ಅಡುಗೆಗೆ ಹುಣಸೆ ಹಣ್ಣು ಯೂಸ್ ಮಾಡಿರಿ, ಮತ್ತು ಅದಕ್ಕೆ ತಕ್ಕಂಥ ಬೆಲ್ಲ ಯೂಸ್ ಮಾಡಿದ್ರೆ ಯಾವಾಗೂ ಹೆಲ್ದಿ ಇರ್ತದೆ ಮನುಷ್ಯ, ಆ್ಯಕ್ಟಿವ್ ಆಗಿರ್ತದೆ ರೀ. ಇಂಥ ಭಾಳ ಟೇಸ್ಟ್ ಆಗ್ತದ್ರಿ, ಇದನ್ನ ಒಂದ್ಸರಿ ನೀವು ಟ್ರೈ ಮಾಡಿರಿ, ನನಗೆ ನೀವು ಕಮೆಂಟ್ ಮಾಡ್ತೀರಿ. ಇಂಥ ಸುಪ್ಪರ್ ಪಲ್ಯ ಆಗ್ತದೆ ಇದು, ಅನ್ನಕ್ಕೂ ಬರ್ತದೆ, ಚಪಾತಿಗೆ ಬರ್ತದೆ, ಪಲ್ಯಕ್ಕೆ ಬರ್ತದೆ. ಮತ್ತು ಈ ಕಡೆ ಏನದ ಸಬ್ಬಸ್ಗಿ ಹೆಸರು ಕಾಳಿನ ಪಲ್ಯ, ಅದಂತೂ ಬಕ್ರಿಗೆ ಹೇಳಿ ಮಾಡಿಸಿದ ಪಲ್ಯ. ಒಂದು ಬಕ್ರಿ ತಿನ್ನಲ್ಲಿ ಎರಡೆರಡು ಬಕ್ರಿ ತಿಂತೀವಿ ರೀ ನಾವು. ನೀವೇನು ರೊಟ್ಟಿ ಅಂತ ಕರಿತೀರೋ ಬಕ್ರಿ ಅಂತ ಕರಿತೀರೋ ಗೊತ್ತಿಲ್ಲ, ಬಟ್ ನಾವಂತೂ ಬಕ್ರಿ ಅಂತಂತೀವಿ ರೀ. ಇಷ್ಟ ಆದ ಕೂಡ ಸ್ವಲ್ಪ ಕೋತಂಬರಿ ಹಾಕಿಬಿಡೋದ್ರಿ ಎರಡೂ ಪಲ್ಯಕ್ಕೆ. ಇಷ್ಟೆಲ್ಲ ಆಗಿ ಚೆಂದಾಗಿ ಎಲ್ಲ ಏಕಾದ್ಮೇಲೆ ಇದು ದೊಡ್ಡ ಬುಟ್ಟಿ ಆಗಿದೆ ರೀ, ಸ್ವಲ್ಪ ಪಲ್ಯ ಆಗಿದೆ. ಯಾಕಂದ್ರೆ ಫಸ್ಟಿಗೆ ಭಾಳ ಇರ್ತದೆ ಪಾಲಕ್ಕೆ, ಹೀಗಾಗಿ ದೊಡ್ಡ ಬುಟ್ಟಿ ಇಟ್ಟು ಈಗ ಒಂದು ಸಣ್ಣ ಪಾತ್ರೆಗೆ ಸರ್ವ್ ಮಾಡಿಬಿಡೋಣಂತ್ರಿ. ನೋಡ್ರಿ ಹೆಸರು ಕಾಳು ಪಲ್ಯ ಮತ್ತು ಪಾಲಕ್ ಪಲ್ಯ ಎರಡೂ ರೆಡಿ ಆದವು ರೀ. ಈಗ ಎರಡು ಪಲ್ಯ ರೆಡಿ ಆದವು. ಏನೇನದ ಬಕ್ರಿ ರೀ ಅಂದ್ರೆ ಒಂದು ಎರಡೆರಡು ಬಕ್ರಿ ಮಾಡಿದ್ವಿ ಅಂದ್ರೆ ತಿಂದು ಎರಡೆರಡು ಬಕ್ರಿ ಕಟ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ. ಹೀಗಾಗಿ ಎರಡು ಪಲ್ಯ ರೆಡಿ ಆದವು, ಇನ್ನು ಬಕ್ರಿ ರೀ.
ಪಪ್ಪ ಅದೊಂದು ಬರ್ಕರಿ ತಿನ್ನು, ಅಮ್ಮ ಪಪ್ಪಾಯ ಕೊತ್ತಾರ. ನೋಡಿದ್ರಲ್ಲ ಇವತ್ತು ನಮ್ಮ ಮನೆ ಒಳಗೆ ಸ್ಪೆಷಲ್ ಭಕ್ರಿ ಮತ್ತು ಎರಡು ಥರದ್ದು ಹೆಲ್ದಿ ಪಲ್ಯ. ಇವೆರಡು ಪಲ್ಯ ನಿಮಗೆ ಇಷ್ಟ ಆದು ಅಂತ ಅನ್ಕೋತೀನಿ. ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ನಿಮಗನ್ನು ಒಂಚೂರು ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಮಾಡಿದ ಪಲ್ಯ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡ್ಲಿಕ್ಕತ್ತವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.